ಹೌದು ಡಿಸ್ಟ್ರಿಬ್ಯೂಷನ್ ಮುಂಚೆಯಿಂದನೂ ಆಸೆ ಇದೆ ಪ್ರಕಾಶನ ಮಾಡೋಣ ಅಂದ್ರೆ ಮಾಡೋಣ ಅಂತ ಒಂದೇ ಸಲಿ ಒಂದು ಶಾಟ್ಗೆ ನಾನು ಇರ್ತೀನಿ ಮಾಡೋಣ ಸತ್ಯನ ಅಂತ. ಸೊ ಹಂಗಂತ ತಕ್ಷಣ ಮಂಜು ಸರ್ ಒಳಗಡೆ ಬಂದ್ರು ಮತ್ತೆ ದೀಪಕ್ ಅಂತ ಅವರೊಬ್ರು ಒಳಗಡೆ ಬಂದ್ರು. ಸೊ ಈಗೇನ್ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ ಅಂತ ಏನಿದೆ ನಾನು ಹೇಳಿದೆ ಪ್ರಕಾಶನ ಫಸ್ಟ್ ಹೇಳಿದ್ದು ಸತ್ಯ ಅಂತ ಬಿಟ್ಟು ಬೇರೆ ಏನಾದ್ರೂ ಹೆಸರು ಹೇಳೋಣ ಪ್ರಕಾಶನ, ಅದಕ್ಕೂ ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ ಬೇಡ ಅಂತ ಇದು ಪ್ರಕಾಶನ ಅವ್ರದೇ ಹೆಸರು ಇಲ್ಲ ಸತ್ಯ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ ಅಂತಾನೆ ಇಟ್ಬಿಟ್ಟು ಮಾಡೋಣ, ಅದೇ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಕೆಲ್ಸಗಳಾಗ್ತಾ ಇದೆ ಅದರಲ್ಲಿ ಅಂತ. ಸೊ ಈಗೇನು ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ ಅಂತ ಹೆಸರಿಟ್ಟು ಮಾಡಿದ್ದು. ಈಗ್ಲೂ ನಾನು ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ ಅಂತ ಹೆಸರಿಟ್ರು, ನಾನೊಬ್ಬ ಬರಹಗಾರ ಮತ್ತೆ ನಿರ್ದೇಶಕ ಮಾತ್ರ. ಅದರ ಮೇನ್ ಪಿಲ್ಲರ್ಸ್ ಏನಂತ ಅಂತೀವಿ ನಾವು ಅಂದ್ರೆ ಇದನ್ನ ನಿಂತ್ಕೊಳ್ಳಕ್ಕೆ ಮಂಜುನಾಥ್ ಸರ್, ಪ್ರಕಾಶ್ ಸರ್ ಮತ್ತೆ ದೀಪಕ್ ಗಂಗಾಧರ್ ಅಂತ, ಮತ್ತೆ ಇನ್ನೊಂದಿಬ್ರು ಭಾಸ್ಕರ್ ಇದ್ದಾರೆ, ಮಂಜೇಶ್ ಇದ್ದಾರೆ. ಸೊ ಎಲ್ಲ ಅವ್ರುಗಳು ನೋಡ್ಕೋತಾರೆ. ಮಂಜುನಾಥ್ ಸರ್ ಹೇಳ್ದಂಗೆ 2016 ರಾಮಾರಾಮರೇ ಸಿನಿಮಾ ನಾನು ಮಾಡಿದಾಗ ಒಂದು 10 ಸ್ಕ್ರೀನ್ ರಿಲೀಸ್ ಮಾಡಿದ್ವಿ. ಅದು ಒಂದು 40 ಸ್ಕ್ರೀನಿಗೆ ಬರೋ ಅಷ್ಟೊತ್ತಿಗೆ ಒಂದು 4 ವಾರ ಆಗೋಗಿತ್ತು. ಅಗೇನ್ ಅಷ್ಟೊತ್ತಿಗೆ ಡಿಮಾನಿಟೈಸೇಷನ್ ಥರದ್ದೇನೋ ಆಗಿ ಮತ್ತೆ ಸಿನಿಮಾ ಅಲ್ಲಿಗೆ ಇದಾಯಿತು. ಸೊ ಅವಾಗಲೂ ನನಗೆ ವ್ಯವಹಾರ ಗೊತ್ತಾಗಲಿಲ್ಲ, ಸಿನಿಮಾ ವ್ಯವಹಾರ ಅಂದರೆ ಏನು ಹಿಂಗೆ ನಡೆಯುತ್ತೆ ಅಂತ ಗೊತ್ತಾಗಲಿಲ್ಲ. ಹೇಗೇನು ಒಂದಲ್ಲ ಎರಡಲ್ಲ ಮತ್ತೆ ನಾವೆಲ್ಲ ಎಲ್ಲೆಲ್ಲಿಂದನೋ ದುಡ್ಡು ಒದಿಸ್ಕೊಂಡು ತಗೊಂಬಂದು ಮತ್ತೆ ಒಂದಲ್ಲ ಎರಡಲ್ಲ ಮಾಡಿದ್ವಿ. ಮತ್ತೇನೋ ರಿಲೀಸ್ ಮಾಡೋಕ್ಕೆ ಅಂತ ಹೊರಟ್ವಿ. ರಿಲೀಸ್ ದಿವಸ ಮತ್ತೆಗೇನು ಪ್ರಾಬ್ಲಮ್ ಆಯಿತು, ಮತ್ತೆ ಒದ್ದಾಟ, ಮತ್ತೆ ಹಿಂಸೆ, ಮತ್ತೆ ಗಲಾಟೆಗಳು. ಸರಿ ಇದು ಹಿಂಗಾಗ್ತಾ ಇದೆ ವ್ಯವಹಾರ ಅಂತ ಗೊತ್ತಾಗಿಲ್ಲ. ಮತ್ತೆಲ್ಲ ದುಡ್ಡು ತಗೊಂಬಂದ್ವಿ, ಮತ್ತೆ ಹೊಂದ್ಸಿದ್ವಿ, ಮತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಶುರು ಮಾಡಿದ್ವಿ. ಸೊ ಇದೇ ಸರ್ಕಸ್ ಆಗ್ತಾ ಇತ್ತು. ಅಂದರೆ ನನಗೆ ಇವಾಗ ಅನ್ಸೋದು ಸಿನಿಮಾ ಬಿಫೋರ್ ಲಾಕ್ಡೌನೇ ಸಿನಿಮಾ ಪ್ಯಾಟ್ರನ್ ಬೇರೆ ಇತ್ತು, ಆಫ್ಟರ್ ಲಾಕ್ಡೌನೇ ಸಿನಿಮಾ ಪ್ಯಾಟ್ರನ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಮುಂಚೆ ಒಂದು ವಾರದ ಒಂದು ಶುಕ್ರವಾರ ಭಯ ಪಡ್ತಾ ಇದ್ವಿ. ಅಂದ್ರೆ ಇವತ್ತು ಕನ್ನಡ ಪಿಕ್ಚರ್ ರಿಲೀಸ್ ಆಗುತ್ತೆ ಅಂದ್ರೆ ಹಿಂದಿ ಆದ್ರೂ ರಿಲೀಸ್ ಆಗ್ಬೋದು, ತಮಿಳ್ ಆದ್ರೂ ರಿಲೀಸ್ ಆಗ್ಬೋದು, ತೆಲುಗಿ ಆದ್ರೂ ರಿಲೀಸ್ ಆಗ್ಬೋದು ಅಂತ ವಾರಕ್ಕೆ ಒಂದು ದಿವಸ ಯೋಚನೆ ಮಾಡ್ತಾ ಇದ್ವಿ, ಅಥವಾ ತಿಂಗಳಿಗೆ ಒಂದು ಒಳ್ಳೆ ದೊಡ್ಡ ಪಿಕ್ಚರ್ ಬಂದ್ರೆ ಯೋಚನೆ ಮಾಡ್ತಾ ಇದ್ವಿ. ಇವತ್ತೇನಾಗಿದೆ ಅಂದ್ರೆ ಪ್ರತಿ ದಿನ ಪ್ರತಿ ಸೆಕೆಂಡು ನಿಮಗೆ ಪ್ರಪಂಚದ ಎಲ್ಲ ಸಿನಿಮಾನು ಮನುಷ್ಯನ ಕೈಗೆ ಬರ್ತಾ ಇದೆ, ಅವ್ರ ಮೊಬೈಲಲ್ಲಿ ಇದೆ. ಸೊ ನಾವು ಇಡೀ ಪ್ರಪಂಚದ ಸಿನಿಮಾ ಜೊತೆ ಕಾಂಪೀಟ್ ಮಾಡಬೇಕು. ಎಸ್ಪೆಷಲಿ ಆಫ್ಟರ್ ಲಾಕ್ಡೌನು ಸಿನಿಮಾ ಲ್ಯಾಂಗ್ವೇಜು, ಸಿನಿಮಾ ಬಿಸ್ನೆಸ್ ಲ್ಯಾಂಗ್ವೇಜು ಸಿಕ್ಕಾಪಟ್ಟೆ ಚೇಂಜ್ ಆಗೋಗಿದೆ. ಇವತ್ತು ಬರೀ ಸಿನಿಮಾ ಮಾಡ್ತೀನಿ, ನಾನು ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡ್ತೀನಿ, ಅದನ್ನ ಜನ ನೋಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದೇನೋ ಒಂಥರ ಕನಸಿನ ಮಾತು. ಯಾಕಂದ್ರೆ ಪ್ರಪಂಚದಲ್ಲಿ ನನಗಿಂತ ಅದ್ಭುತ ನಿರ್ದೇಶಕರು, ಅದ್ಭುತ ಬರಹಗಾರರು ಪ್ರತಿ ಸೆಕೆಂಡು ಜನ ಕಂಟೆಂಟ್ ಕೊಡ್ತಾ ಇದ್ದಾರೆ. ನಾಟ್ ಓನ್ಲಿ ಫ್ರಮ್ ಸಿನಿಮಾ, ಥ್ರೂ ರೀಲ್ಸು, ಆಮೇಲೆ ಯೂಟ್ಯೂಬ್ ವಿಡಿಯೋಸು, ಚಿಕ್ಕ ಚಿಕ್ಕ ಫಿಲಮ್ಸು, ಏನೇನೋ ಮಾಡಿ ಮಾಡಿ ಕೆಲವು ಸರಿ ಹೆಂಗೆ ಅನ್ಸ್ಬಿಡತ್ತೆ ಅಂದರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಲೈಕ್ ಬರ್ತಾ ಇಲ್ಲ, ನಮಗೆ ಯಾರು ಶೇರ್ ಮಾಡ್ತಾ ಇಲ್ಲ ಅಂತ ನಮ್ಮ ಟೀಮ್ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಅವಾಗ ನಾನು ಅವಾಗೆಲ್ಲ ಹೇಳ್ತಾ ಇರ್ತೀನಿ, ನೋಡ್ರಪ್ಪ ಇವತ್ತು ನಾವು ಎಂಟರ್ಟೈನರ್ಸ್ ಅಲ್ಲ, ಆ್ಯಕ್ಚುಲಿ ಜನನೇ ಎಂಟರ್ಟೈನರ್ಸ್ ಆಗಿದ್ದಾರೆ. ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರೇ ಎಂಟರ್ಟೈನರ್ಸು. ಅವ್ರು ನನಗೆ ಲೈಕ್ ಮಾಡೋಕ್ಕಿಂತ ಮುಂಚೆ ಅವ್ರು ಮಾಡಿರೋ ಆ್ಯಕ್ಟಿಗೆ ಎಷ್ಟು ಲೈಕ್ ಬರ್ತಾ ಇದೆ ಅಂತ ಚೆಕ್ ಮಾಡ್ತಾ ಕೂತಿರ್ತಾರೆ. ನಾವು ಜನದಿಂದ ಲೈಕ್ ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ ಇವತ್ತು, ಬಿಕಾಸ್ ಎಲ್ಲರೂ ಎಂಟರ್ಟೈನರ್ಸ್ ಆಗ್ಬಿಟ್ಟಿದ್ದಾರೆ. ನಾವು ಎಂಟರ್ಟೈನ್ ಮಾಡ್ತೀವಿ ಅಂದರೆ ಅದನ್ನ ಮೀರಿದೇನೋ ಮಾಡಬೇಕು, ಅದನ್ನ ಮೀರಿದೇನೋ ಯೋಚನೆ ಮಾಡಬೇಕು, ಆ ಥರ ಇದೆ ಪರಿಸ್ಥಿತಿ ಇವತ್ತು. ಲೈಕ್ಸ್ ಶೇರ್ಸ್ ಎಲ್ಲ ಇವತ್ತೆಲ್ಲ ವರ್ಕ್ ಆಗಲ್ಲ. ಆಮೇಲೆ ಸಿನಿಮಾನ ಮುಂಚೆ ಒಂದು ಸಂಭ್ರಮಿಸೋರಲ್ಲ, ಅಂದರೆ ಇದು ಸಿನಿಮಾ, ಇದು ಕಂಟೆಂಟ್ ಅಂತ ಆ ಥರ ಇವತ್ತು ಎಷ್ಟು ಟ್ರೂತ್ಫುಲ್ ಆಗಿ ಸಂಭ್ರಮಿಸ್ತಾರೆ ಅಥವಾ ಎಷ್ಟು ಟ್ರೂತ್ಫುಲ್ ಆಗಿ ಅದ್ರ ಸಿನಿಮಾನ ತಗೋತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ, ಎಸ್ಪೆಷಲಿ ನನಗೆ. ಬಿಕಾಸ್ ನಾನು ಹೇಳ್ದಂಗೆ ಎಲ್ಲರೂ ಕಂಟೆಂಟ್ ಬರ್ಕೊತಾ ಇದ್ದಾರೆ, ಎಲ್ಲರೂ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅದನ್ನು ಅವ್ರವ್ರ ಚಾನಲಲ್ಲಿ ಹಾಕೋತಾ ಇದ್ದಾರೆ. ಸೊ ಎಲ್ಲರಿಗೂ ಆಬ್ವಿಯಸ್ಲಿ ಅವ್ರವ್ರ ಕೆಲಸ, ಅವ್ರವ್ರದ್ದು ಎಕ್ಸಿಕ್ಯೂಷನ್ನು ದೊಡ್ಡದು ಅನ್ಸುತ್ತೆ. ಸೊ ಇಂಥ ಪರಿಸ್ಥಿತಿಲಿ ಸಿನಿಮಾನ ಎಗೇನು ಜನಕ್ಕೆ ರೀಚ್ ಮಾಡೋಣ, ಸಿನಿಮಾನ ಬೇರೆ ಥರ ತಗೊಂಡೋಗೋಣ, ಎಗೇನು ಮತ್ತೊಂದು ಹೊಸ ಯೋಚನೆ. ನೆನ್ನೆ ಯಾರೋ ಚೆನ್ನಾಗಿ ಹೇಳ್ತಾ ಇದ್ರು, ಎಲ್ಲ ಏನೋ ಆಗ್ಬೇಕಾದ್ರೆ ಮತ್ತೇನೋ ಒಂದು ಹೊಸದು ಹುಟ್ಟತ್ತೆ ಅಂತ. ಸೊ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದೀವಿ. ಇವತ್ತಿಂದ 50-50% ಥಿಯೇಟ್ರಲ್ಲಿ. ಸೊ ಇದೊಂದು ವಿಪರ್ಯಾಸ. ಸೊ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ನಾವು ಏನೇ ಶುರು ಮಾಡಿದಾಗಲೂ ಏನೋ ಒಂದು ಈ ಥರದ್ದು ಎಡವಟ್ ಆಗೇ ಆಗುತ್ತೆ, ಅದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಸೊ ಎಗೇನ್ ಇದನ್ನು ಒಂದು ಚಾಲೆಂಜ್ ಅಂತ ತಗೊಂಡು ಮತ್ತೆ ಸಿನಿ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದೀವಿ.